ಇವಾಗಲೇ ಒಂಥರ ಚೈಲ್ಡ್ ಇದ್ದಂಗೆ ಇದೀನಿ, ಲಾಂಗ್ ಹೇರ್ಸ್ ತೆಗೆದ್ರೆ ಅಂತೂ ಇನ್ನ ಹೆವಿ ಚೈಲ್ಡ್ ತರ ಕಾಣಿಸ್ತೀನಿ. ಸನ್ಫ್ಲವರ್ ಎಲ್ಲ ಹಾಕೋಂತೀರಾ, ಕಡಲೆಕಾಯಿ ಎಣ್ಣೆ ಹಾಕೋಂತೀರಾ, ಹಿಂಗ ಅನ್ಕೊಳೋದು ಒಂದ್ಸಲಿ. ಯಾವಾಗಲೂ ಗುಂಡು ಹೊಡ್ಸ್ಕೊಂಡು ಕೆತ್ತಿಸ್ಕೊಂಡು ಮತ್ತಿದ ಮಾತ್ರ ಇಷ್ಟಿಷ್ಟೇ ಕಾಣಿಸ್ಬೇಕಿತ್ತು ಕೂದಲು ನನಗೆ. ಹೇ ಎಲ್ಲರಿಗೂ ನಮಸ್ಕಾರ, ನಾನು ನಿಮ್ಮ ಸಾಗರ್. ನೀವು ನೋಡ್ತಾ ಇದ್ರ ಸಾಗರ್ ಸ್ಟೋರೀಸ್. ಸ್ವಲ್ಪ ಜನ ಹುಡುಗರು ನನಗೆ ಒಂದು ತಿಂಗಳಿಂದ ಕೇಳ್ತಾರೆ, ಆಯ್ತಾ ಬ್ರೋ, ನಿಮ್ಮ ಹೇರ್ ಕೇರ್ ಬಗ್ಗೆ ವಿಡಿಯೋ ಮಾಡಿ, ನಾನು ನಿಮ್ಮ ಥರ ಕೂದಲು ಬಿಡಬೇಕು, ಲಾಂಗ್ ಹೇರ್ಸ್ ಬಿಡಬೇಕು, ಅದು ಇದು ಅಂತೆಲ್ಲ ಕೇಳ್ತಾ ಇದ್ರು. ನನಗೂ ಅದಕ್ಕೆ ಟೈಮ್ ಬಂದಿರಲಿಲ್ಲ, ಟೈಮ್ ಬರಲಿ ಅಂತ ಕೂತ್ಕೊಂಡಿದ್ದೆ. ಯಾಕಂದರೆ ಹೇರ್ ಕಟ್ ಮಾಡಿಸ್ಬೇಕಾದ್ರೆ ವಿಡಿಯೋ ಬಿಡೋಣ ಅಂತ ಅಂದ್ಕೊಂಡಿದ್ದೆ, ಫೈನಲಿ ಹೇರ್ ಕಟ್ ಮಾಡ್ಸೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಅದಕ್ಕೆ ಈ ವಿಡಿಯೋ ಬಿಡ್ತಾ ಇರೋದು. ಇದು ನಾನು ಸೆಕೆಂಡ್ ಟೈಮ್ ಆಯಿತಾ ಲಾಂಗ್ ಹೇರ್ಸ್ ಬಿಟ್ಟಿರೋದು. ಫಸ್ಟ್ ನಾನು ಯಾವಾಗ ಬಿಟ್ಟೆ ಅಂದರೆ ಲಾಂಗ್ ಹೇರ್ಸು, ನನ್ನ ಮಗನ ನನ್ನ ಜೀವಮಾನದಲ್ಲೇ ಲಾಂಗ್ ಹೇರ್ಸ್ ಬಿಟ್ಟಿದ್ದು ಮಗನೇ ಅಲ್ಲ ಗುರು. ನಾನು ಯಾವಾಗಲೂ ಗುಂಡು ಹೊಡ್ಸ್ಕೊಂಡು ಕೆತ್ತಿಸ್ಕೊಂಡು ಮತ್ತಿದ ಮಾತ್ರ ಇಷ್ಟಿಷ್ಟೇ ಕಾಣಿಸ್ಬೇಕಿತ್ತು ಕೂದಲು ನನಗೆ. ಸ್ಕೂಲಲ್ಲೂ ಅಷ್ಟೇ, ಮತ್ತು ಪಿ ಯು ಕಾಲೇಜಲ್ಲೂ ಅಷ್ಟೇ, ಇಂಜಿನಿಯರಿಂಗ್ ಹೋದಾಗಲೂ ಅಷ್ಟೇ, ಫುಲ್ಲು ಇಷ್ಟಿಷ್ಟೇ ಇಷ್ಟು ಇಷ್ಟಿಷ್ಟೇ ಕಾಣಿಸ್ತಿರ್ಬೇಕು ಅಂತ ಝೀರೋ ಸೈಜ್ ಮಾಡಿಸ್ಕೊಂಡು ಬತ್ತಿದ್ದೆ ಗುರು. ಲಾಂಗ್ ಹೇರ್ಸ್ ಬಿಟ್ಟಿದ್ದು ಮಗನೇ ಅಲ್ಲ ನಾನು. ಆದರೆ ಈ ಲಾಕ್ಡೌನ್ ಏನಾಯಿತು ಅಂತಂದರೆ, ನಾನು ಲಾಂಗ್ ಹೇರ್ಸ್ ಬಿಡೋಕೆ ಸ್ಟಾರ್ಟ್ ಮಾಡಿದ್ದು ಲಾಕ್ಡೌನ್ ಆಯ್ತಲ್ಲ ಹೋದ ವರ್ಷ, ಆವಾಗ ಸ್ಟಾರ್ಟ್ ಮಾಡಿದ್ದು. ಅಲ್ಲಿಂದ ಬಿಟ್ಟಿದ್ದ ನೋಡಬೇಕಿತ್ತು. ಫಸ್ಟ್ ಟೈಮ್ ಲಾಂಗ್ ಹೇರ್ಸ್ ಬಿಟ್ಟಾಗ ಇಲ್ಲಿವರೆಗೂ ನನ್ನ ಮಗಂದು ಇಲ್ಲಿವರೆಗೂ ಬಂದಿತ್ತು. ಡಿಸೆಂಬರಲ್ಲಿ ಕಟ್ ಮಾಡಿಸಿದ್ದನ್ನು, ಡಿಸೆಂಬರಿಂದ ನನ್ನ ಮಗನ ಕಟಿಂಗ್ ಶಾಪಿಗೆ ಹೋಗಿಲ್ಲ, ನಾನು ಸಲೂನ್ ಹೋಗೋಕ್ಕಂದೇನು ಮನಸ್ಸೇ ಇಲ್ಲ ನನಗೆ. ಡಿಸೆಂಬರಲ್ಲಿ ಕಟಿಂಗ್ ಮಾಡಿಸಿರೋನು, ಇಲ್ಲಿವರೆಗೂ ಕಟಿಂಗ್ ಮಾಡಿಸಿಲ್ಲ ಅಂದರೆ 6 ತಿಂಗಳು ಕಟಿಂಗ್ ಮಾಡಿಸಿಲ್ಲ ಗುರು. ಸೀಕ್ರೆಟ್ ಏನು ಅಂತೆಲ್ಲ ಕೇಳ್ತಾ ಇದ್ರಲ್ಲ, ಇದೇ ಸೀಕ್ರೆಟು. 6 ತಿಂಗಳು ಕಟಿಂಗ್ ಮಾಡಿಸ್ಬಿಡಿ ಯಾರನ್ನು, ನಿಮಗೂ ಬರ್ತದೆ ಇದೇ ಥರ ಲಾಂಗ್ ಹೇರ್ಸು. ಒಬ್ಬೊಬ್ರಿಗಂತೂ ವಿಚಿತ್ರಾಗೆಲ್ಲ ಬಂದ್ಬಿಡ್ಸಿದೆ ಗುರು, ಒಂಥರ ಕರ್ಲಿ ಇರಲಿ ಎಲ್ಲ ಎಲ್ಲೆಲ್ಲಿ ಬೇಕೋ ಅಲ್ಲ ಸುತ್ಕೊಂಡ್ಬಿಟ್ಟಿರುತ್ತೆ ಕರ್ಲಿ ಹೇರ್ಸ್ ಅವ್ರಿಗೆ. ಈ ಲಾಂಗ್ ಹೇರ್ಸ್ ಏನಾದ್ರು ನಾನು ತೆಗ್ದೆ ಅಂದ್ಕೊಳ್ಳಿ, ಕಟಿಂಗ್ ಮಾಡಿಸ್ದೆ ಅಂದ್ಕೊಳ್ಳಿ, ನಾನಾಗೆ ಕಾಣಲ್ಲ ಗುರು. ಆ ಥರ ಕಾಣಿಸ್ತೀನಿ ಮಾತ್ರ, ಇವಾಗಲೇ ಒಂಥರ ಚೈಲ್ಡ್ ಇದ್ದಂಗೆ ಇದೀನಿ. ಲಾಂಗ್ ಹೇರ್ಸ್ ತೆಗೆದ್ರೆ ಅಂತೂ ಇನ್ನೂ ಹೆವಿ ಚೈಲ್ಡ್ ಥರ ಕಾಣಿಸ್ತೀನಿ. ಎಲ್ಲರೂ ಬಿಟ್ಕಿಟ್ ಹೋಗ್ಬಿಡ್ತೀರ ಚಾನಲ್ಗೆ, ಅನ್ಸಬ್ಸ್ಕ್ರೈಬ್ ಆಗ್ಬಿಟ್ಟಿ ಅಂತ ನಂಗೆ ಒಂಥರ ಭಯ ಲಾಂಗ್ ಹೇರ್ಸ್ನ ತೆಗಿಯೋಕ್ಕೆ. ನೀವೆಲ್ಲ ಕೇಳ್ಬೇಕಾದ್ರೆ ನನಗೆ ನಿಮ್ಮ ಕೂದಲು ಕೇರ್ ಹೆಂಗೆ ಮಾಡ್ತೀರಾ, ಕೇರ್ ಹೆಂಗೆ ಮಾಡ್ತೀರಾ ಅಂತ, ನನಗೆ ಹೆವಿ ನಗು ಬರೋದು ಮಾತ್ರ. ಕೇರು ಇಲ್ಲ, ಕ್ಯಾರೆಟು ಇಲ್ಲ, ಇಲ್ಲಿ ಸ್ನಾನ ಮಾಡ್ತೀನಿ. 2 ದಿನಕ್ಕೆ ಒಂದ್ಸಲ ತಲೆಗೆ ಸ್ನಾನ ಮಾಡ್ತೀನಿ ಆಯ್ತಾ. ಪ್ಯಾಂಟಿನ ಶಾಂಪು ಹಾಕೊಂತೀನಿ ನಾನು, ಶಾಂಪು ಏನಾದ್ರು ಖಾಲಿ ಆಯಿತು ಅಂದರೆ ಪಿಯರ್ ಸೋಪ್ ಹಾಕೊಂತೀನಿ. ಸೊ ಏನಿರ್ತದೋ ನಾನು ಹಾಕೊಂತೀನಿ ಗುರು. ನಾನು ಅದೇ ಬೇಕು ಇದೇ ಬೇಕು ಅಂತ ಎಲ್ಲ ಏನಿಲ್ಲ ನನಗೆ. ಇದೇ ಸ್ಕಿನ್ ಕೇರ್, ಅಲ್ಲ ಸ್ಕಿನ್ ಕೇರ್ ಅಂತೀನಿ, ಕೂದಲು ಕೇರು. ಆಮೇಲೆ ಕೂಂಬೆಲ್ಲ ಮಾಡೋಕ್ಕೆ ಹೋಗಲ್ಲ ಗುರು, ನಾನು ಎಲ್ಲೋ ಅಪರೂಪಕ್ಕೆ ನಾನು ಕೂಂಬ್ ಮಾಡೋದು ಅಂದರೆ ತಲೆ ಬಚ್ಕೊಳೋದು, ಎಲ್ಲ ರೀಚ್ ಹೋಗ್ಬೇಕು ಅಂತಂದರೆ ಮಾತ್ರ ನಾನು ತಲೆ ಬಚ್ಕೊಳೋದು. ವಿಡಿಯೋ ಮಾಡಬೇಕಾದ್ರೆ ಎಲ್ಲ ಸುಮ್ಮನೆ ಬರೋದು ಹಿಂಗೆ ಅನ್ಕೊಳೋದು ಒಂದ್ಸಲಿ, ಆಮೇಲೆ ಬಂದ್ಬಿಟ್ಟು ಕೂತ್ಕೊಳೋದು ಅಷ್ಟೇ. ಎಲ್ಲ ಕರೆಕ್ಟಾಗಿ ಸೆಟ್ ಆಗ್ಬಿಡುತ್ತೆ ನನಗೆ ಕೂದಲು. ಅಂದರೆ ಕರ್ಲಿ ಹೆಸಿರೋರಿಗೆಲ್ಲ ಮಾಡ್ಕೊಳ್ಲೇಬೇಕು, ಇಲ್ಲಾಂದರೆ ಹಂಗಂಗೆ ಸುತ್ತೋಡ್ಕೊಂಡು ಎಲ್ಲೆಲ್ಲೋ ಹೆಂಗೆಂಗೋ ಹೋಗ್ಬಿಟ್ಟಿರ್ತದೆ, ಒಂಥರ ಹಿಂಗೆ ಸ್ಪ್ರಿಂಗ್ ಥರ ಆಗ್ಬಿಟ್ಟಿರ್ತದೆ ಕೂದಲು. ನೀವೇನಾದ್ರು ಲಾಂಗ್ ಹೇರ್ಸ್ನ ಬಿಡಬೇಕು ಅಂತ ಅಂದ್ಕೊಂಡಿದ್ರೆ ಹುಡುಗರು, ಈ ಮೂರು ನಿಮ್ಗೆ ಹೇಗೆ ಆಗುತ್ತೆ ಏನು ಅಂತಂದರೆ, ಒಂದು ಕಡೆ ಸೆಕೆ ಆಗುತ್ತೆ, ಇನ್ನೊಂದು ಕಡೆ ಒಂದ್ಸಲ ಒಂದೊಂದ್ಸಲ ಇರಿಟೇಟ್ ಆಗೋಗ್ಬಿಡುತ್ತೆ ಗುರು. ಕೂದಲೆಲ್ಲ ಮುಂದೆ ಮುಂದೆ ಬರೋದು, ಕಣ್ಣು ಮುಂದೆ ಎಲ್ಲ ಬರೋದು, ಇಲ್ಲಿವರೆಗೂ ಬರುತ್ತೆ ನನಗೆ ಕೂದಲು. ನಿಮಗೆಲ್ಲ ತೋರ್ಸೋಕ್ಕಾಗಲ್ಲ ಇಲ್ಲಿ ನೋಡಿ. ಓಕೆ ತೋರಿಸ್ಬಿಡೋಣ, ಇರಿ ನೋಡಿ, ತುಟಿವರೆಗೂ ಬರುತ್ತೆ ಕೂದಲು. ಓಕೆ ಬಿಡಿ. ಆಮೇಲೆ ಏರ್ ಫಾಲ್ ಅಂತೂ ಹಾಗೆ ಆಗುತ್ತೆ ಗುರು. ನೀವು ಲಾಂಗ್ ಹೇರ್ಸ್ನ ಬಿಡ್ತೀರಾ ಅಂತಂದರೆ, ಅದರಲ್ಲಿ ನೀವೇನಾದ್ರು ಬಾಚನ್ಗೆ ಹಾಕ್ಬಿಟ್ಟು ಕೂಂಬೆ ಏನಾದ್ರು ಮಾಡ್ತೀರಾ ಅಂತಂದರೆ ದಿನಾಗ್ಲೂ ಹೆವಿ ಏರ್ ಫಾಲ್ ಆಗುತ್ತೆ. ಅದಕ್ಕೆ ಕೂಂಬೆ ಮಾಡೋಕ್ಕೆ ಹೋಗೋದಿಲ್ಲ ಗೊತ್ತಲ್ಲ ಅಂಥದ್ದು. ಎಣ್ಣೆ ಎಷ್ಟು ಹಾಕೊಂತಾರೆ ನನ್ನ ಮಗ ಅಂತ ಎಲ್ಲ ನಿಮಗೆ ಡೌಟ್ ಇರುತ್ತೆ. ಏಯ್ ಅಂದರೆ ತಲೆಗಪ್ಪ, ಏನೇನೋ ಅನ್ಕೋಬೇಡಿ ನೀವು. ಹಾಂ, ಸನ್ಫ್ಲವರ್ ಎಲ್ಲ ಹಾಕೋಂತೀರಾ, ಕಡಲೆಕಾಯಿ ಎಣ್ಣೆ ಹಾಕೊಂತೀರಾ, ಮತ್ತು ಕೊಕೊನಟ್ ಆಯಿಲ್ ಹಾಕೋಂತೀರಾ, ಮತ್ತು ಹಳ್ಳೆಣ್ಣೆ ಹಾಕೊಂತೀರಾ ಅಂತ ಎಲ್ಲ ಹೆವಿ ಡೌಟ್ ಇರುತ್ತೆ. ನಾನು ಎಣ್ಣೆನೇ ಹಾಕೊಳ್ಳಲ್ಲ ಗುರು ತಲೆಗೆ. ಎಲ್ಲೋ ಅಪರೂಪಕ್ಕೆ 1.5 ತಿಂಗಳಿಗೋ 2 ತಿಂಗಳಿಗೋ ಒಂದ್ಸಲ, ಅದು ಇವತ್ತು ರಾತ್ರಿ ಹಾಕೊಂಬಿಟ್ಟು ಬೆಳಿಗ್ಗೆ ಸ್ನಾನ ಮಾಡ್ಬಿಡೋದು. ಆ ಥರ ನಾನು ದಿನಾನುಗಟ್ಲೆ ಎಲ್ಲ ಎಣ್ಣೆ ಹಾಕೊಂಡು ಕೂತ್ಕೊಳಕ್ಕೆ ನನ್ನ ಕೈಲಿ ಆಗೋದಿಲ್ಲ. ಬಟ್ ನಾನು 1.5 ತಿಂಗಳಿಗೋ 2 ತಿಂಗಳಿಗೋ ಒಂದ್ಸಲ ಹಾಕಂತೀನಿ ಅಷ್ಟೇ. ಇದಿಷ್ಟು ಜುಗಾಡ್ ಸೀಕ್ರೆಟ್ ಬಿಹೈಂಡ್ ಮೈ ಲಾಂಗ್ ಹೇರ್ಸ್ ಅಂತಲೇ ಹೇಳ್ಬೋದು. ನಾನು ಕಟಿಂಗ್ ಮಾಡಿಸ್ಕೊಂಡು ಬಂದಾಗ ನೀವೆಲ್ಲ ಶಾಕ್ ಎದ್ದು ಅಪೇತ ಆಗೋದಂತೂ ಫಿಕ್ಸು. ಒಬ್ಬೊಬ್ಬರು ಉಗ್ಗಿಯೋದಂತೂ ಫಿಕ್ಸು. ಮುಂಚೆನೇ ಚೆನ್ನಾಗಿದೆ, ಇವಾಗ ನೋಡಿ ಗುಬಾಳ್ ಥರ ಇದೆಯಾ, ಗುಳ್ಳು ಥರ ಇದೆಯಾ, ಹಂಗಿದ್ಯಾ ಹಿಂಗಿದೆಯಾ ಅಂತ ಒಬ್ಬೊಬ್ರು ಇದೇ ಮಸ್ತು ಅಂತ ಹೇಳ್ಬೋದು. ಅದೆಲ್ಲ ನಿಮ್ಮ ಒಪಿನಿಯನ್, ಏನು ಬೇಕಾದ್ರೂ ಬೈಬೋದು, ಏನು ಬೇಕಾದ್ರೂ ಮಾಡ್ಬೋದು. ನಾನು ಬೈತೀನಿ ನಿಮಗೆ ಸರಿಗೆ. ಅವಾಗ ಒಬ್ಬೊಬ್ರು ನಮ್ಮ ಹುಡುಗರಂತೂ ಹೆವಿ ಸರ್ಕಸ್ ಮಾಡ್ತಾರೆ. ಹೇರ್ ಸ್ಟೈಲ್ನ ಮಸ್ತಾಗಿ ಮಾಡ್ಕೋಬೇಕು, ಸೈಕಾಗಿ ಮಾಡ್ಕೋಬೇಕು, ಚೆನ್ನಾಗಿ ಕಾಣಬೇಕು, ಹಂಗೆ ಹಿಂಗೆ ಅಂತ. ಅವರು ಅದೇನು ಬದನೇಕಾಯಿ ಕಿತ್ತು ಗುಡೆ ಹಾಕೊಂಡ್ರು, ಅದು ಏನೇ ಮಾಡಿದ್ರು ಅವ್ರು ಹೆಂಗೆ ಅಜೀಬಾಗೆ ಕಾಣೋದು. ಸ್ವಲ್ಪ ಜನ ಅಂತೂ ಹೆಂಗಿರ್ತಾರೆ ಅಂತಂದರೆ, ನನ್ನ ಬಿಡಿ, ನಾನಂತೂ ಅಜೀಬಾಗೆ ಕಾಣ್ತೀನಿ ಅಂತ ಅಂದ್ಕೊಳ್ಳಿ. ಸ್ವಲ್ಪ ಜನ ಏನು ಮಾಡಿಸಿಲ್ಲ ಅಂದ್ರೆ ಮಸ್ತಾಗಿ ಕಾಣ್ತಾ ಇರ್ತಾರೆ ಗುರು. ಇದಿಷ್ಟು ಜುಗಾಡ್ ಸೀಕ್ರೆಟು. ವಿಡಿಯೋ ಏನಾರು ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡ್ಬೋದು, ಹಂಗೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಕೂಡ ಆಗ್ಬೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್ ಬಾಯ್.